ಒಂದು ಪಾಯಿಂಟ್ಗಳು ಎಲ್ಲಿ ಡ್ರ್ಯಾಗ್ ಆಗುತ್ತೆ ಅನ್ಸುತ್ತೆ ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ನಿಜವಾಗ್ಲು ಹಳೆಗಿಂತ ಹೊಸ ವರ್ಜನ್ ಸಕಾಲ ಇದೆ. ಫಾಸ್ಟ್ ಇನ್ನೊಂದು ಇದು ರಿಲೀಸ್ ಆದಾಗ ನಾವಿನ್ನ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳು ಈಗ ಅದನ್ನ ಏನಿದೆ ಕ್ರೇಜ್ ಅನ್ನೋದನ್ನ ಈಗ ಎಕ್ಸ್ಪ್ಲೇನ್ ನೋಡ್ತಾ ಇದ್ದೀವಿ. ಆದ್ರೆ ನಮ್ಗೆ ಏನ್ ಹೇಳೋದು ಅಂದ್ರೆ ಯಾರು ಅವ್ರ ಬಗ್ಗೆ ಕೆಟ್ಟದ್ ಮಾತಾಡ್ಬಾರ್ದು ಅನ್ನೋದೇ ಅಷ್ಟೇ. ಯಾಕಂದ್ರೆ ಎಲ್ಲ ನಾನು ಒಬ್ಬ ಲಾ ಸ್ಟೂಡೆಂಟ್ ಆಗಿ ಕಾನೂನ್ ಬಗ್ಗೆ ನನ್ಗೂ ಗೊತ್ತಿರೋದ್ರ ಹಾಗೆ ಒಬ್ರ ಬಗ್ಗೆ ಕೆಟ್ಟದ್ ಮಾತಾಡ್ಬಿಡ್ತಾರ. ಪ್ರೂವ್ ಆಗೋರ್ಗು ನಮ್ ಕಾನೂನ್ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಅವ್ರು ಏನ್ ತೀರ್ಪು ಕೊಡ್ತಾರೆ ಅದ್ರ ಮೇಲೆ ಯಾರ್ ಬೇಕಾದ್ರೂ ಬೈಯೋಣ. ನಾವು ಬೈತೀವಿ, ತಪ್ಪು ಮಾಡಿದ್ರೆ ನಾವು ಬೈತೀವಿ. ಕಾನೂನ್ಗಿಂತ ಮೀರಿ ಯಾರು ಇಲ್ಲ ಸರ್. ಆದ್ರೆ ಅವ್ರನ್ನ ಇದ್ಕೊಂಡು ಅವ್ರನ್ನ ಉಪಯೋಗ ತಗೊಂಡು ಕೆಟ್ಟದಾಗ ಮಾತಾಡ್ಬಾರ್ದು, ಏಕ್ ವಚನದಲ್ಲಿ ಮಾತಾಡ್ಬಾರ್ದು. ಯಾಕೆ ಅಂದ್ರೆ ಅವ್ರು ಇಷ್ಟು ಜನ ಸಂಪಾದನೆ ಮಾಡಿದಾರೆ ಸರ್. ನನ್ನ ಯೋಗ್ಯತೆಗೆ ಒಬ್ಬರನ್ನು ಸಂಪಾದನೆ ಮಾಡಕ್ಕಾಗಲ್ಲ, ಆದ್ರೆ ಇಷ್ಟು ಜನನ ಬಾಸು ಸಂಪಾದನೆ ಮಾಡಿದ್ದಾರೆ ಸರ್. ಯಾರಿಗೂ ದುಡ್ಡು ಕೊಟ್ಟು ತರ್ಸಿಲ್ಲ ಸರ್. 16 ವರ್ಷದಿಂದ ಫಿಲಮ್ಗುನು ದುಡ್ಡು ಹಾಕೊಂಡ್ಬಂದು ಸೆಲೆಬ್ರೇಷನ್ ಮಾಡ್ತಾರೆ ಅಂದ್ರೆ ಅವ್ರೊಂದು ಸಂಪಾದನೆ ಮಾಡಿದಾರೆ, ಒಂದ್ ಇಷ್ಟಾದ್ರೂ ಮಾಡಿದಾರೆ ಸರ್. ಅದನ್ನ ಯಾರು ಹಳ್ಳಿಗೆಲ್ಲಕ್ ಆಗೋದೇ ಇಲ್ಲ. ಯಾರು ಏನೇ ಮಾಡಿರ್ಬೋದು, ನಾವು ಅವ್ನ ಎಷ್ಟೇ ದೊಡ್ಡ ಲಾಯರ್ ಆಗಿರ್ಲಿ ಏನಾದ್ರಾಗಿರ್ಲಿ, ಒಬ್ಬ ವ್ಯಕ್ತಿಗೆ ಜನ ಪ್ರೀತಿ ಕೊಡ್ತಾರೆ ಅಂದ್ರೆ ಅವ್ರಿಗೆ ಏಕ್ ವಚನದಲ್ಲಿ ಯಾರು ಮಾತಾಡ್ಬೋದು ಸರ್. ಇದೊಂದು ನಿಮ್ಮೆಲ್ಲ ಮೀಡಿಯಾದಿಂದ ಕೇಳ್ಕೊಳ್ಳೋದು, ದಯವಿಟ್ಟು ಅವ್ರಿಗೆ ಮರ್ಯಾದೆ ಕೊಡಿ. ಅವ್ರು ಮಾಡಿರೋದ್ ಪ್ರೂವ್ ಆದಾಗ ಎಲ್ಲ ಬೈರಿ, ನಾವು ಇರ್ತೀವಿ, ನಾವೇನ್ ಬೇಡ ಅನ್ನೋದ. ಆದ್ರೆ ಅದು ಪ್ರೂವ್ ಆಗೋದು ಎಲ್ಲರೂ ಸೈಲೆಂಟ್ ಆಗ್ತಾರೆ.